ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾತ್ರ ಭಾರತ ವಿಶ್ವಕಪ್ ಗೆದ್ದಿದೆ ಅಂತ ಕಾಂಗ್ರೆಸ್ ಬೆಂಬಲಿಗ ಆಶೀಶ್ ಸಿಂಗ್ ಅನ್ನೋರು ಟ್ವಿಟರ್ ನಲ್ಲಿ ಪೋಸ್ಟ್ ಒಂದನ್ನ ಶೇರ್ ಮಾಡಿದ್ದಾರೆ. ಈ ಪೋಸ್ಟ್ ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾತ್ರ ಭಾರತವು ವಿಶ್ವಕಪ್ ಗೆದ್ದಿದೆ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾವುದೇ ಐಸಿಸಿ ಟ್ರೋಫಿಯನ್ನ ಭಾರತ ಗೆದ್ದಿಲ್ಲ ಅನ್ನೋದನ್ನ ಬರೆದುಕೊಂಡಿದ್ದಾರೆ. ಇದರ ಜೊತೆಗೆ ವರ್ಷವನ್ನ ಮೆನ್ಷನ್ ಮಾಡಿ ವಿಶ್ವಕಪ್ ನಲ್ಲಿ ಸೋಲು ಗೆಲುವು ಎರಡನ್ನೂ ನೀಡಲಾಗಿದೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾತ್ರ ಭಾರತ ವಿಶ್ವಕಪ್ ಗೆದ್ದಿದೆ ಅಂತ ಆಶೀಶ್ ಸಿಂಗ್ ಈಗ ಟ್ವಿಟರ್ ನಲ್ಲಿ ಬರೆದುಕೊಂಡಿರೋದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಮೂಲಕ ಕ್ರಿಕೆಟ್ಗೆ ಹೊಸ ರಾಜಕೀಯ ಲೇಪನ ಶುರುವಾಗಿದೆ. ಮೋದಿ ಹೆಸರಿನ ಕ್ರೀಡಾಂಗಣದಲ್ಲಿ ಭಾರತಕ್ಕೆ ಸೋಲು, ಇದು ಇಂಡಿಯಾ ಒಕ್ಕೂಟದ ಗೆಲುವಿನ ಮುನ್ಸೂಚನೆ ಅಂತೆಲ್ಲ ಕೆಲವರು ಪೋಸ್ಟ್ ಹಾಕಿದ್ರು. ಈಗ ಆಶೀಶ್ ಅನ್ನೋರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಂಥದ್ದೊಂದು ಕಾಕತಾಳೀಯ ಘಟನೆಗೆ ರಾಜಕೀಯ ಬಣ್ಣ ಕೊಟ್ಟಿದ್ದಾರೆ. ಭಾರತ ಮೊದಲ ಬಾರಿಗೆ ಕಪಿಲ್ ದೇವ್ ನಾಯಕತ್ವದಲ್ಲಿ ಏಕದಿನ ವಿಶ್ವಕಪ್ ಗೆದ್ದಾಗ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ರು. ಅದಾದ್ಮೇಲೆ ಭಾರತ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿಯೂ ಫೈನಲ್ನಲ್ಲಿ ಸೋತಿತ್ತು. ನಂತರ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ T20 ಹಾಗೂ ಏಕದಿನ ವಿಶ್ವಕಪ್ ಅನ್ನ ಭಾರತ ಗೆದ್ದಿತ್ತು. ಇದರ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಭಾರತದ ಪಾಲಾಯಿತು. ಆದರೆ ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಯಾವುದೇ ಐಸಿಸಿ ಟ್ರೋಫಿಯನ್ನ ಭಾರತ ಗೆದ್ದಿಲ್ಲ ಅಂತ ಹೇಳಿದ್ದಾರೆ. ಆ ಪಟ್ಟಿಯಲ್ಲಿ 7 ಐಸಿಸಿ ಟೂರ್ನಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅಂದಹಾಗೆ 2 ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಅವರು ಇಲ್ಲಿ ಸೇರಿಸಿಲ್ಲ. 1993 ಐಸಿಸಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾಗೆ ಗೆಲುವು, ಆಗ ಪ್ರಧಾನಿಯಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್. ಇನ್ನು 2007 T20 ವಿಶ್ವಕಪ್ನಲ್ಲಿ ಗೆಲುವು, 2011 ODI ವಿಶ್ವಕಪ್ ಗೆಲುವು, 2013 ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆಲುವು ಕಂಡಿತ್ತು. ಇನ್ನು ಪ್ರಧಾನಿ ಮೋದಿ ಅವಧಿ ಬಗ್ಗೆ ಮಾತಾಡೋದಾದ್ರೆ 2014 T20 ವಿಶ್ವಕಪ್ನಲ್ಲಿ ಸೋಲು, 2015 ODI ವಿಶ್ವಕಪ್ನಲ್ಲಿ ಸೋಲು, 2016 T20 ವಿಶ್ವಕಪ್ನಲ್ಲಿ ಸೋಲು, 2017 ಚಾಂಪಿಯನ್ಸ್ ಕಪ್ನಲ್ಲಿ ಭಾರತಕ್ಕೆ ಸೋಲು, 2019 ODI ವಿಶ್ವಕಪ್ನಲ್ಲಿ ಸೋಲು, 2022 T20 ವಿಶ್ವಕಪ್ನಲ್ಲೂ ಸೋಲು, 2023 ODI ವಿಶ್ವಕಪ್ನಲ್ಲೂ ಭಾರತಕ್ಕೆ ಸೋಲು. ಇದು ನರೇಂದ್ರ ಮೋದಿಯ ಅವಧಿಯಲ್ಲಿ ಅಂತ ಬರೆದುಕೊಂಡಿದ್ದಾರೆ.